ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೂಪರಾಗಿರೋ ತಿಂಡಿ ಮಾಡ್ತೀವಿ, ಅಡುಗೆ ಕೂಡ ಪ್ರಿಪೇರ್ ಮಾಡ್ತೀವಿ. ಸೊ ಸೈಡ್ ಡಿಶ್ ಅಂತ ಏನಾದರೂ ಬೇಕಲ್ವಾ? ತುಂಬ ಈಸಿಯಾಗಿ ಬೇಗನೆ ಮಾಡೋ ಅಂಥ ರೆಸಿಪಿ, ಸುಮಾರು ರೆಸಿಪೀಸಲ್ಲಿ ನೋಡಿರ್ತೀರಾ ಇದನ್ನು ಕೂಡ. ಸೊ ಈಸಿಯಾಗಿ ಹೇಗೆ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮೈ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್. ಇಲ್ಲಿ ಬಜ್ಜಿ ಮೆಣಸಿನಕಾಯಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ರೀತಿಯಾಗಿ ನೀರಿನಂಶ ಇರಬಾರ್ದು. ಅದನ್ನು ನಾನು ಒಂದು ಮೆಣಸಿನಕಾಯಿನ ನಾಲ್ಕು ಭಾಗ ಮಾರ್ಕೋತಾ ಇದ್ದೀನಿ. ಸೊ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಏನಂತಾರೆ ಮುಳುಗುತ್ತೆ ಸ್ನೇಹಿತರೆ, ಚೆನ್ನಾಗಿರುತ್ತೆ. ನಾವು ಫುಲ್ಲು ಒಂದನ್ನು ಎರಡು ಭಾಗ ಮಾಡಿ ಹಾಕಿದ್ರೆ ಉದ್ದ ಆಗಿಬಿಡುತ್ತೆ. ಸೊ ನಾವೇನು ಹೋಟೆಲಿಗೆ ಮಾಡ್ತಾ ಇಲ್ಲ ಅಲ್ವಾ, ಮನೆಗೆ ಅಲ್ವಾ. ಸೊ ಈ ಥರ ಮಾಡಾಕೋದ್ರಿಂದ ಚೆನ್ನಾಗಿ ಎಲ್ಲ ಕಡೆಯೂ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಮೆಣಸಿನಕಾಯನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಪೆಷಲ್ಲಾಗಿ ಒಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೀವು ಈಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಈ ಥರ ಹಿಂಗೆ ಜೋಡಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಸ್ನೇಹಿತರೆ, ಅಷ್ಟೇನೇನು ಹಾಕಿಲ್ಲ, ಪುಡಿ ಉಪ್ಪು ಮತ್ತು ಜೀರಿಗೆ ಪುಡಿ. ಈಗ ಇದನ್ನು ಇದ್ರ ಮೇಲೆಲ್ಲ ಸ್ಪ್ರಿಂಕಲ್ ಮಾಡೋಣ. ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಸ್ಪ್ರಿಂಕಲ್ ಮಾಡಿ, ಚೆನ್ನಾಗಿರತ್ತೆ. ಪ್ರತಿಯೊಂದು ಪೀಸ್ಗೂ ಕೂಡ ನೀವು ಸ್ಪ್ರಿಂಕಲ್ ಮಾಡಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದ್ಸಲ ನೋಡಿ, ಒಂದ್ಸಲ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ ಈ ಒಂದು ಮೆಥಡನ್ನು. ಇದನ್ನೆಲ್ಲ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಸ್ವಲ್ಪ ಉಪ್ಪು ಆ ಒಂದು ಫ್ಲೇವರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಒಂದು 5 to 8 minutes ಆಗುತ್ತೆ, ಅಷ್ಟರೊಳಗಡೆ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಅದಕ್ಕೆ ಬ್ಯಾಟರ್ ಬೇಕಲ್ವಾ, ಸೊ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ. ಎಲ್ಲ ಕಡೆ ಪ್ರತಿಯೊಂದು ಪೀಸ್ಗೂ ಇದು ಬೀಳಬೇಕು ಸ್ನೇಹಿತರೆ. ಆ ಮೆಣಸಿನಕಾಯಿ ಪೀಸ್ಗೆ ನಾವೇನು ಮಾಡ್ಕೊಂಡಿದ್ದೀವಿ, ಇದೊಂದು ಡ್ರೈ ಮಸಾಲ, ಇದು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಬೇಡ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ, ಇನ್ನೇನು ಬೇಡ ಫಿಲ್ಲಿಂಗಿಗೆ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದು ಪೀಸಿಗೂ ಈ ಥರ ಚೆನ್ನಾಗಿ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಇದಕ್ಕೆ ಬ್ಯಾಟರ್ ಬೇಕಲ್ವಾ, ಸೊ ಅದನ್ನು ರೆಡಿ ಮಾಡ್ಕೊಂಡು ಬರೋಣ. ನಾನಿಲ್ಲಿ 1/2 kg ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸೊ 1/2 kg ಸ್ವಲ್ಪ ಜಾಸ್ತಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಕಡಲೆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿರೋ ಕ್ವಾಂಟಿಟಿನ ತೊಗೊಳ್ಳಿ ಸ್ನೇಹಿತರೆ, ಯಾಕಂದರೆ ಒಂದೊಂದ್ಸಲ ಚೆನ್ನಾಗಿ ಬರೋದಿಲ್ಲ ಬಜ್ಜಿ. ಸೊ ಅದು ಪ್ರಾಬ್ಲಮ್ಮು ಮಾಡೋರ್ದಾಗಿರಲ್ಲ, ಹಿಟ್ಟಿಂದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಫಾರ್ಚೂನ್ ತೊಗೊಂಡಿದ್ದೀನಿ, ಅದು ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು 1/2 spoon ಅಚ್ಚಕಾರದ ಪುಡಿ, ಸ್ವಲ್ಪ ಅಡುಗೆ ಸೋಡಾ, ಒಂದು 2 spoon ಅಕ್ಕಿ ಹಿಟ್ಟು. ಏನಿದು ಖಾರದ ಪುಡಿ ಹಾಕ್ಕೊಂಡಿದ್ದಾರೆ, ಮಾಡ್ತಾ ಇರೋದೇ ಮೆಣಸಿನಕಾಯಿ ಬಜ್ಜಿ ಅಂತ ಅಂದ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಖಾರ ಅಂತ ಅನಿಸೋದಿಲ್ಲ ನಮಗೆ ಮೆಣಸಿನಕಾಯಿ ಬಜ್ಜಿ ತಿಂತಾ ಇದ್ರೆ. ಸೊ ಈ ಥರ ಖಾರ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಕನ್ಸಿಸ್ಟೆನ್ಸಿ ಬಜ್ಜಿನಲ್ಲಿ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನಮ್ಮ ಬಜ್ಜಿ ಸೂಪರಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು ನೋಡಿ. ಇಷ್ಟಿದ್ರೆ ಸಾಕು ಸ್ನೇಹಿತರೆ ಬ್ಯಾಟರು. ನಾವು ಈ ಥರ ಹಿಂಗೆ ಬಿಡ್ತಾ ಇದ್ರೆ ಈ ರೀತಿಯಾಗಿ ಕ್ರೀಮಿ ಈ ಥರ ಬರಬೇಕು, ತುಂಬ ಚೆನ್ನಾಗಿರುತ್ತೆ ಈ ಥರ ಇದ್ದರೆ. ಇವಾಗ ಬ್ಯಾಟರ್ ರೆಡಿ ಆಗಿದೆ, ಅದು ಯಾವ ಥರ ಇರಬೇಕು ಅನ್ನೋದು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಿಂಗೆ ನಾವು ಅದರಲ್ಲಿ ಡಿಪ್ ಮಾಡಿದ್ರೆ ನೋಡಿ, ಎರಡೂ ಸೈಡು ಚೆನ್ನಾಗಿ ಹಿಡಿಬೇಕು, ಎಲ್ಲೂ ನಮಗೆ ಗ್ರೀನ್ ಗ್ರೀನ್ ಅಂತ ಅನ್ನಿಸ್ಬಾರ್ದು. ಆವಾಗ ಹಿಟ್ಟು ಸಪ್ರೇಟಾಗಿ ಬಿಡ್ತಾ ಇದೆ, ಸ್ವಲ್ಪ ತೆಳುವಾಗಿದೆ ಅಂತ ಅಂದ್ಕೊಳ್ಬೋದು. ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ಫ್ಲೇಮ್ನಲ್ಲಿ ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಒಂದೊಂದೇ ಮೆಣಸಿನಕಾಯನ್ನು ಡಿಪ್ ಮಾಡಿಬಿಟ್ಟು ಹಾಕೋಣ. ನೀವು ಉಪ್ಪು ಹಾಕಬೇಕಾದ್ರೆ ಬ್ಯಾಟರ್ಗೆ ನೋಡ್ಕೊಂಡು ಹಾಕಿ, ಯಾಕಂದರೆ ನಾವಿಲ್ಲಿ ಜೀರಿಗೆ ಪುಡಿ ಉಪ್ಪನ್ನು ಕೂಡ ನಾವು ಆ್ಯಡ್ ಮಾಡಿರ್ತೀವಿ. ಸೊ ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ, ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಒಂದೊಂದೇ ಆ ಪಾತ್ರೆಗೆ ಎಷ್ಟು ಹಿಡಿಸತ್ತೆ ಅಷ್ಟನ್ನು ನೀವು ಡಿಪ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿ ಸ್ನೇಹಿತರೆ. ಎರಡೂ ಕಡೆ ಆಲ್ಮೋಸ್ಟ್ ಅದೇ ಫ್ರೈ ಆಗಿಬಿಡುತ್ತೆ, ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಅದು ಮುಳುಗಿ ಹೇಳಬೇಕು ಬಜ್ಜಿ. ಆ ಥರ ಎಣ್ಣೆ ಇತ್ತು ಅಂದರೆ ಚೆನ್ನಾಗಿರುತ್ತೆ, ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ, ತುಂಬ ಸ್ಪಾಂಜಿಯಾಗಿ ಬರುತ್ತೆ, ನೀವು ಅಂದ್ಕೊಂಡೇ ಇರಲ್ಲ. ಮತ್ತು ಈ ಮೆಥಡಲ್ಲಿ ಮಾಡೋದ್ರಿಂದ ಬಜ್ಜಿ ಕೂಡ ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರುತ್ತೆ.
ಹೇಳ್ತಾ ಇದ್ದೀನಲ್ವ, ನೀವು ಒಂದ್ಸಲ ಈ ಒಂದು ಮೆಥಡನ್ನು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವು ಇದನ್ನೇ ಫಾಲೋ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಬಿಗಿನರ್ಸು ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಹಿಟ್ಟು ಒಂದು ಕಡೆ ಆಗತ್ತೆ, ಇಲ್ಲ ಜಾಸ್ತಿ ಎಣ್ಣೆ ಕುಡಿದ್ಬಿಡತ್ತೆ, ಮೆಣಸಿನ್ಕಾಯಿ ಒಂದು ಕಡೆ ಆಗತ್ತೆ, ಈ ಥರ ಆಗೋಗ್ಬಿಡುತ್ತೆ. ಬಟ್ ಈ ಥರ ಮಾಡಿ ನಾನು ಫಸ್ಟ್ ಟೈಮ್ ಬಿಗಿನಿಂಗಲ್ಲಿ ಮಾಡಬೇಕಾದ್ರೆ ನನಗೂ ಕೂಡ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಈ ಮೆಥಡಲ್ಲಿ ಮಾಡಿ, ನನಗೆ ಅವಾಗ ಈ ಮೆಥಡ್ ಗೊತ್ತಿರಲಿಲ್ಲ, ಈ ಮೆಥಡಲ್ಲಿ ಮಾಡಿದ್ರೆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಕಲಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ನೀವು ಯಾವುದಕ್ಕೆ ಬೇಕಾದರೂ ಹೀರೆಕಾಯಿ ಬಜ್ಜಿಗೂ ಸೇಮ್ ಮೆಥಡಲ್ಲೇ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸ್ಪಾಂಜಿ ಆಗಿತ್ತು ಅಂದರೆ ಅಷ್ಟು ಸ್ಪಾಂಜಿ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ, ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ.